ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಆಟ ಆಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಆ ಆಟ ಆಡಕ್ಕೆ ಈ ತರ ಒಂದು ಬಾಕ್ಸ್ ಹಾಕೋಬೇಕು, ಮತ್ತೆ ನಾನು ಇಲ್ಲಿ ಪಾನ್ಸ್ ಯೂಸ್ ಮಾಡಿದ್ದೀನಿ. ನೀವು ಬೇಕಂದ್ರೆ ಹಲಸಿನ ಬೀಜ ಅಥವಾ ಹುಣಸಣ್ಣ ಬೀಜನ ಕೂಡ ಯೂಸ್ ಮಾಡ್ಬೋದು. ಈ ತರ ಜೋಡಿಸ್ಕೊಳ್ಳಿ. ಈಗ ನಾವು ಕೌಂಟ್ ಮಾಡದ, 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 ಎರಡನೇ ಪಾನ್ನ ಇಲ್ಲಿ ಇಡ್ತಾ ಇದ್ದೀನಿ, ಮತ್ತೆ ಈ ರೋ ಅಲ್ಲಿರೋ ಇನ್ನೊಂದು ಪಾನ್ನ ಇಲ್ಲಿ ಇಡ್ತಾ ಇದ್ದೀನಿ. ಈಗ ಕೌಂಟ್ ಮಾಡಿದ, 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 ನಾನು ಒಂದು ಪಾನ್ನ ಇಟ್ಟೆ, ಆದ್ರೆ ಏನು ವ್ಯತ್ಯಾಸ ಆಗಿಲ್ಲ. ಈಗ ಇನ್ನೊಂದು ಪಾನ್ನ ತೆಗೆದು ಇಲ್ಲಿ ಇರ್ತಾ ಇದ್ದೀನಿ, ಮತ್ತೆ ಈ ಪಾನ್ನ ಇಲ್ಲಿ. ಈಗ ಕೌಂಟ್ ಮಾಡಿದ, 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 ನಾನು ಎರಡು ಪಾನ್ನ ಇಟ್ಟೆ, ಆದ್ರೆ ಯಾವುದೇ ವ್ಯತ್ಯಾಸ ಆಗಿಲ್ಲ. ಈಗ ನಾನು ಮೂರನೇ ಪಾನ್ನ ಇಡ್ತಾ ಇದ್ದೀನಿ. ಈ ಪಾನನ್ನ ಇಲ್ಲಿ ಇಡ್ತಾ ಇದ್ದೀನಿ, ಮತ್ತೆ ಈ ಪಾನ್ನ ಇಲ್ಲಿ. ಈಗ ಕೌಂಟ್ ಮಾಡಿದ, 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 ನಾನು ಮೂರು ಪಾನ್ನ ಇಟ್ಟೆ, ಆದ್ರೆ ಯಾವುದೇ ವ್ಯತ್ಯಾಸ ಆಗಿಲ್ಲ. ಈಗ ನಾಲ್ಕನೇ ಪಾನ್ನ ಇಲ್ಲಿ ಇಡ್ತಾ ಇದ್ದೀನಿ, ಮತ್ತೆ ಈ ಪಾನ್ನ ಇಲ್ಲಿ. ಈಗ ಕೌಂಟ್ ಮಾಡದ, 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 ನಾನು ನಾಲ್ಕು ಪಾನ್ನ ಇಟ್ಟೆ, ಆದ್ರೆ ಯಾವುದೇ ವ್ಯತ್ಯಾಸ ಆಗಿಲ್ಲ. ಇದು ಹೇಗೆ ಬಂತು ಅಂತ ಯೋಚಿಸಿ, ಮನೆಯಲ್ಲಿ ಆಟ ಆಡಿ, ಮತ್ತೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ.